ಕೋರ್ಟಿಗೆ ಒಂದು MLA MLC MP ಮಂತ್ರಿಗಳು ಕೋರ್ಟ್ಗೆ ಹೋಗಿ ನನ್ನ ಮೇಲೆ ಯಾರು ರಿಪೋರ್ಟ್ ಮಾಡಬಾರ್ದು, ಆದೇಶ ಎಕ್ಸಿಕ್ಯೂಟಿವ್ ರಿಲೀಫ್ ಪಡೆಯುವ ಅವಶ್ಯಕತೆ ಏನಿದೆ? ಸೊ ಇದನ್ನ 600 ಜನ ಯಾಕೆ ತಗೊಂಡ್ರು? 300 ನೊಂದ ಮಹಿಳೆಯರಿದ್ದಾರೆ ಅಂದ್ರು. ಹಾಗಂದ್ರೆ 300 ಮೊಕದ್ದಮ್ಮ ರಿಜಿಸ್ಟರ್ ಆಗ್ಬೇಕು. ಬೆಂಗಳೂರಲ್ಲಿ ಆಗಿದ್ರೆ ಬೆಂಗಳೂರಲ್ಲಿ ಒಂದು ರಿಜಿಸ್ಟ್ರೇಷನ್, FIR. ಹಾಸನ್ನಲ್ಲಿ, ಒಳೆ ನರಸಪುರ, ಇಲ್ಲ ಮೈಸೂರು ರೆಸಾರ್ಟು, ತಮಿಳ್ನಾಡು, ಎಲ್ಲೆಲ್ಲಿ ಎಲ್ಲ ಆಗಿದೋ ಅಲ್ಲೆಲ್ಲಿ ಒಂದೊಂದು ಮೊಕದ್ದಮ್ಮ ರಿಜಿಸ್ಟರ್ ಮಾಡಬೇಕು. ಈಗ ಲೇಟೆಸ್ಟ್ ಸುದ್ದಿ ಕೋರ್ಟಲ್ಲಿ ಏನು ನಡೀತಾ ಇದೆ ಅಂದರೆ, ಈಗ ರೇವಣ್ಣ ಅವರನ್ನು ಕಂಪ್ಲೀಟ್ಲಿ ಸ್ಟೇಟ್ ಪ್ರೊಟೆಕ್ಟ್ ಮಾಡ್ತಾ ಇದೆ. ಅವರು ಆಂಟಿಸಿಪೇಟ್ರಿ ಬೇಲ್ ಮೂವ್ ಮಾಡಿದರು, ಅದಕ್ಕೆ ಸ್ಟೇಟ್ ಪ್ರಾಸಿಕ್ಯೂಟರ್ಸು ಇಬ್ಬರು ಅಲ್ಲಿ ಹೋಗಿ, ಇದು ಆಂಟಿ, ನಾವು ಈ ರೇವಣ್ಣ ಅವ್ರ ಮೇಲೆ ಏನಿಲ್ಲ, ನೀವು ಅದನ್ನು ವಿತ್ಡ್ರಾ ಮಾಡ್ಕೊಳ್ಳಿ, ಅವ್ರ ಮೇಲೆ ಯಾವುದೇ ನಾನ್ ಬೇಲಬಲ್ ಅಫೆನ್ಸ್ ಇರೋ ಸೆಕ್ಷನ್ಸು ಇಲ್ಲ, ನಾನ್ ಬೇಲಬಲ್ ಅಫೆನ್ಸ್ ಕೂಡ ನಾವು ಹಾಕೋದಿಲ್ಲ ಅಂದು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಈಗ 2 ನಿಮಿಷದಲ್ಲಿ ಬಂದಿರೋ ಸುದ್ದಿ ಇದು. ಓಕೆ, ಇದು ಒಂದು ಕಡೆ ಇರಲಿ. ಈಗ ಇದೇ ಪ್ರಜವಾಲ್ ರೇವಣ್ಣ ಕೋರ್ಟ್ಗೆ ಹೋಗಿ ಆರ್ಡರ್ ತಗೊಂಡಿದ್ದಾರೆ, ಇಂಜಂಕ್ರಿ ಆರ್ಡರ್. ಏನಂದರೆ, ಇದು CD VD ಪೆನ್ ಡ್ರೈವು, ಮೆಮೊರಿ ಕಾರ್ಡು, ಚಿಪ್ಪು, ಇದು ಅದು ಯಾವುದು ಮಾಧ್ಯಮಗಳಲ್ಲಿ ಆಗಬಾರ್ದು, ಪ್ರಿಂಟ್ ಮೀಡಿಯಾದಲ್ಲಿನೂ ಬರಬಾರ್ದು, ವಿಜುವಲ್ ಮೀಡಿಯಾದಲ್ಲಿ ಬರಬಾರ್ದು ಅಂದು ಒಂದು ಗ್ಯಾಗ್ ಆರ್ಡರ್ ಕೋರ್ಟಿಂದ ತಗೊಂಬಿಟ್ಟಿದ್ದಾರೆ. ಸೊ ಇದು ಒಂದಲ್ಲ, 600 ಆರ್ಡರ್ಗಳು ತಗೊಂಬಿಟ್ಟಿದ್ದಾರೆ. ಈಶ್ವರಪ್ಪ ಮಗನೂ ತಗೊಂಡಿದ್ದಾರೆ, ಲೇಔಟ್ ಕೃಷ್ಣಪ್ಪ ಮಗ ಪ್ರಿಯ ಕೃಷ್ಣನು ಗ್ಯಾಗ್ ಆರ್ಡರ್ ತಗೊಂಬಿಟ್ಟಿದ್ದಾರೆ. ಈ ಥರ 500 ರಿಂದ 600 ಆರ್ಡ್ರ್ ಇದೆ. ಈ ಗ್ಯಾಗ್ ಆರ್ಡ್ರ್ ಯಾಕೆ ಎಲ್ಲರೂ ತಗೊಂಬಿಟ್ಟಿದ್ದಾರೆ? ತಗೊಂಡಿರೋರು ಎಲ್ಲರೂ ಶಾಸಕರು, MLCಗಳು, MLAಗಳು, ಮಂತ್ರಿಗಳು, ಪೊಜಿಷನ್ MPಗಳು, ಪೊಜಿಷನ್ನಲ್ಲಿ ಇರೋರು ಮಾತ್ರ ತಗೊಂಡಿದ್ದಾರೆ. ಕೋರ್ಟ್ನವರು ಅದನ್ನು ಈಸಿಯಾಗಿ ಕೊಡ್ತಾರೆ ಅಂದರೆ, ಇವ್ರು ಏನಾಗಲೂ ಮಾಡ್ಬೋದು, ಅದು ಮಾಧ್ಯಮಗಳಲ್ಲಿ ಬರಬಾರ್ದು, ಜನರಿಗೆ ಗೊತ್ತಾಗಬಾರ್ದು, ಈ ಥರ 600 ಇಂಜೆಕ್ಷನ್ ಆರ್ಡ್ರು ತಗೊಂಡಿದ್ದಾರೆ. ಅಂದರೆ 600 CDಗಳಿದೆ, 600 ಪೆನ್ ಡ್ರೈವು, 600 ಜನರ ಮೇಲೆ ಇದು ಎಲ್ಲ ರೆಕಾರ್ಡ್ ಆಗಿದೆ ಅನ್ನೋದು ಅನುಮಾನ, ಇಲ್ಲಾಂದರೆ ಯಾಕೆ ಹೋಗ್ತಾರೆ? ಈಗ ಕೋರ್ಟಿಗೆ ಒಂದು MLA MLC MP ಮಂತ್ರಿಗಳು ಕೋರ್ಟ್ಗೆ ಹೋಗಿ ನನ್ನ ಮೇಲೆ ಯಾರು ರಿಪೋರ್ಟ್ ಮಾಡಬಾರ್ದು, ಆದೇಶ ಇಂಜೆಕ್ಟಿವ್ ರಿಲೀಫ್ ಪಡೆಯುವ ಅವಶ್ಯಕತೆ ಏನಿದೆ ಅನ್ನೋದನ್ನ ಕೂಡ ಒಂದು ಇಂಪಾರ್ಟೆಂಟ್ ಇದು. ಸೊ ಇದನ್ನು 600 ಜನ ಯಾಕೆ ತಗೊಂಡ್ರು? ನಾವು ಹೈಕೋರ್ಟ್ಗೆ ಬೇರೆಯವ್ರಿಗೆ ಮನವಿ ಮಾಡ್ತೀವಿ, ಇದನ್ನೆಲ್ಲ ರದ್ದು ಮಾಡಿ ಅಂತೀವಿ. ಏನಕ್ಕೆ ಗ್ಯಾಗ್ ಆರ್ಡ್ರು? ಪೀಪಲ್ ಹ್ಯಾಸ್ ರೈಟ್ ಟು ನೋ ಏನು ನಡೀತಾ ಇದೆ ಎಂದು ಗೊತ್ತಿದೆ. ಅದಾಯ್ತು, ಅದು ಇನ್ನೊಂದು ಸೆಕೆಂಡ್ ಪಾಯಿಂಟು. ಈ ಪ್ರಕರಣದಲ್ಲಿ ಬಂದರೆ ನೋಡಿ, ಇದು 3-4 ತಿಂಗಳ ಮುಂಚೆನೇ ಹೊರಗಡೆ ಬಂದಿದೆ. ವಕೀಲರ ಹತ್ರ ಪೆನ್ ಡ್ರೈವ್ ಕೊಟ್ಟಿದ್ದಾರೆ, ವಕೀಲರ ಹತ್ರ ಮಾತಾಡಿದ್ದಾರೆ, ಅವ್ರು ರಾಜಕೀಯ ವ್ಯಕ್ತಿ ಕೂಡ. ಈಗ ಒಂದು ಇನ್ಫಾರ್ಮೇಷನ್ ಒಂದು ಅಡ್ವೊಕೇಟ್ಗೆ ಹೋಯಿತು ಅಥವಾ ಒಂದು ರಾಜಕೀಯ ವ್ಯಕ್ತಿಗೆ ಹೋಯಿತು, ಒಂದು ಸಂಘಟನೆಗೆ ಹೋಯ್ತು ಅಂದರೆ ಏನು ಕೆಲಸ ಮಾಡಬೇಕೋ ತಕ್ಷಣ ಅವರು ಪೊಲೀಸರಿಗೆ ರಿಪೋರ್ಟ್ ಕೊಡಬೇಕು, ಅದು ಮೊಕದೊಮ್ಮೆ ರಿಜಿಸ್ಟರ್ ಮಾಡಬೇಕು. ಅದು ಮಾಡಿಲ್ಲ, 3 ತಿಂಗಳು ಡಿಲೇ ಆಗಿದೆ. ಇದು ಯಾಕೆ ಅನ್ನೋದು ಕೂಡ ಒಂದು ಪ್ರಶ್ನೆ. ಕೇಸು ರಿಜಿಸ್ಟರ್ ಆಗಿದೆ, ಬಟ್ 354A 354B ಅಂದರೆ ಸಣ್ಣ ಅಫೆನ್ಸು. ನಿನ್ನೆ ಸುದ್ದಿ ಬಂದಿದ್ದೆ 376 ಕೂಡ ರಿಜಿಸ್ಟರ್ ಮಾಡಿದ್ದಾರೆ ಎಂದು. ಈಗ ಕಾನೂನು ಪ್ರಕಾರ ನೋಡಿದರೆ 3976 ವಿಡಿಯೋ ಕ್ಲಿಪ್ಸ್ ಅಂದರೆ, ಒಂದು ದಿವಸಕ್ಕೆ ಒಂದು ಕ್ಲಿಪ್ ಅಂದ್ರೇನು, ಎಷ್ಟು ವರ್ಷ ಆಗುತ್ತೆ? 1,000 ಕ್ಲಿಪ್ಸ್ಗೆ 3 ವರ್ಷ ಅಂದರೆ, 3,000 ಕ್ಲಿಪ್ಗೆ 9 ವರ್ಷ. ಯಾವ ಕ್ಲಬ್ಬಲ್ಲಿ ಆಯಿತು, ಯಾವ ರೆಸಾರ್ಟಲ್ಲಿ ಆಯಿತು, ಯಾವ ಮನೆಯಲ್ಲಿ ಆಯಿತು, ಯಾವ ಹೋಟೆಲಲ್ಲಿ ಆಯಿತು, ಯಾರ್ಯಾರ ಮನೆಗಳಲ್ಲಿ ಆಯಿತು, ಪ್ರತಿ ಒಂದೊಂದು ಮೊಕದಮ್ಮೆ ರಿಜಿಸ್ಟರ್ ಆಗಬೇಕು. ಅಂದರೆ ರಾಹುಲ್ ಗಾಂಧಿ ಅವರು ಮಾತಾಡಿದ್ದಾರೆ, 400 ಮಹಿಳೆಯರು ನೊಂದವರು ಅಂದು ಅವರು ಹೇಳ್ತಾರೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ಆ CD VD ಕ್ಲಿಪ್ಪಲ್ಲಿ 300 ನೊಂದ ಮಹಿಳೆಯರಿದ್ದಾರೆ ಅಂದರು. ಹಾಗಂದರೆ 300 ಮೊಕದ್ದಮ್ಮ ರಿಜಿಸ್ಟರ್ ಆಗಬೇಕು. ಬೆಂಗಳೂರಲ್ಲಿ ಆಗಿದ್ದರೆ ಬೆಂಗಳೂರಲ್ಲಿ ಒಂದು ರಿಜಿಸ್ಟ್ರೇಷನು, FIR. ಹಾಸನ್ನಲ್ಲಿ, ಒಳೆ ನರಸಪುರ, ಇಲ್ಲ ಮೈಸೂರು ರೆಸಾರ್ಟು, ತಮಿಳ್ನಾಡು, ಎಲ್ಲೆಲ್ಲಿ ಎಲ್ಲ ಆಗಿದೋ ಅಲ್ಲೆಲ್ಲಿ ಒಂದೊಂದು ಮೊಕದ್ದಮ್ಮ ರಿಜಿಸ್ಟರ್ ಮಾಡಬೇಕು.
ಈಗ ಏನೋ 376 ಹಾಕಿದ್ದಾರೆ ಅಂದರೆ ರೇಪ್ ಕೇಸ್ ಹಾಕಿದ್ದಾರೆ ಎಂದು ಗೊತ್ತಾಯಿತು. ಒಂದಲ್ಲ 300 ಆಗಬೇಕು ಕಾನೂನಲ್ಲಿ, ಅದು ಅವಕಾಶ ಇದೆ. ವಿ ಅಪೀಲ್ ದಿ ಸ್ಟೇಟ್ ಟು ರಿಜಿಸ್ಟರ್ ಒಂದೊಂದು ಮಹಿಳೆ ಪರವಾಗಿ ಒಂದು FIR ರಿಜಿಸ್ಟರ್ ಮಾಡಬೇಕನ್ನೋದು ಕಾನೂನು, ಆ ರೀತಿ ನಡ್ಕೊಳ್ತಾರೆ ಅಂತ ಕೂಡ ನಾವು ನಂಬ್ತೀವಿ. ಇನ್ನೊಂದು, ಈಗ DNA ಮೆಟೀರಿಯಲ್ ಸಿಗುತ್ತೆ. DNA ಅಂದರೆ ಈಗ ಸ್ವಟ್ಟು, ಯೂರಿನು, ಬ್ಲಡ್ಡು, ಬೇರೆ ಬಾಡಿ ಫ್ಲೂಯಿಡ್ ಏನೆಲ್ಲ ಇದೆ ಅದು ಯಾರ್ಯಾರು ನೊಂದ ಮಹಿಳೆಯರು ಅವ್ರ ಹತ್ರನೂ ಅದನ್ನು ಸೀಸ್ ಮಾಡಬೇಕು. ಈಗ ಯಾವ ಲಾಡ್ಜಲ್ಲಿದ್ದರು, ಯಾವ ಬೆಡ್ಶೀಟು, ಯಾವ ಬಟ್ಟೆ ಧರಿಸಿದ್ರು ಅಂದು DNA ಮೆಟೀರಿಯಲ್ ಯಾವುದೆಲ್ಲ ಇದೆ ಎಲ್ಲನೂ ಕಲೆಕ್ಟ್ ಮಾಡಬೇಕು. ಆಮೇಲೆ ಡಿಜಿಟಲ್ ಎವಿಡೆನ್ಸ್ ಕಲೆಕ್ಟ್ ಮಾಡಬೇಕು. ಇದು ತನಿಖೆ ವಿಚಾರ. ಇನ್ನೊಂದು ಏನಾಗ್ಬಿಟ್ಟಿದೆ ಅಂದರೆ, ಈ ಒಲೆ ನರಸಪುರ ಹಾಸನ ಅಂದರೆ ಅದು ಒಂದು ರಾಜ್ಯಾಂಗ ಆಗಿಬಿಟ್ಟಿದೆ. ಇವರೆಲ್ಲ ರಾಜರವರು, ಎಂಪರರು, ಮಹಾಪ್ರಭುಗಳು. ಆ ಏರಿಯಾ ಪೊಲೀಸು ಅವ್ರದ್ದೇ, ಕಲೆಕ್ಟ್ರೇಟು ಅವ್ರದ್ದೇ, ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದೇ, ಅಲ್ಲಿರೋ ಜಮೀನು ಅವ್ರದ್ದೇ. ಆ ಕಾಲದಲ್ಲಿ ಮಹಾಪ್ರಭುಗಳಲ್ಲಿ ಊರಲ್ಲಿರೋ ಎಲ್ಲ ಹೆಣ್ಮಕ್ಳು ಅವ್ರಿನ ಮಕ್ಕಳೇ. ಈ ಥರ ಇವರು ಮಹಾಪ್ರಭುಗಳಾಗ್ಬಿಟ್ಟಿದ್ದಾರೆ. ಮಹಾಪ್ರಭು ಒಬ್ಬನೇನಾ, ಅವ್ರ ಅಪ್ಪನೋ ಮಹಾಪ್ರಭು, ಯಾ ಪ್ರಭು, ಎಂಪರರ್ ಯಾರು, ರಾಜ ಯಾರು, ಮಂತ್ರಿ ಯಾರು, ಕಂತ್ರಿ ಯಾರು, ಇದೆಲ್ಲ ಕೂಡ ಪರಿಗಣಿಸಿ ಪ್ರತಿ ಒಬ್ಬರ ಮೇಲೇ ಕೇಸ್ ಆಗಬೇಕು. ಈಗ ಬರೋ ಇನ್ಫಾರ್ಮೇಷನ್ ಏನಿದೆ, ಅಪ್ಪನೂ ಮಾಡಿದ್ದಾರೆ, ಮಗನೂ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈಗ ಯಾಕೆ ಅಪ್ಪನ ಮಾತ್ರ ಸೇವ್ ಮಾಡೋಕ್ಕೆ ಹೊರಟಿದೆ ಗೌರ್ಮೆಂಟು, ಇದನ್ನು ಕೂಡ ಪರಿಗಣಿಸ್ಬೇಕು. ಅಟ್ಟು ಒಟ್ಟಾರೆ ಇದರಲ್ಲಿ ಸಫರ್ ಆಗಿರೋ ಹೆಣ್ಣುಮಕ್ಕಳು, ಮಹಿಳೆಯರು, ನೊಂದ ಮಹಿಳೆಯರು ಎಲ್ಲ ಬ್ಯಾಕ್ವರ್ಡ್ ಕ್ಲಾಸು, ದಲಿತರೇ. ಇದರಲ್ಲಿ ಯಾರು ಫಾರ್ವರ್ಡ್ ಕಮಿಟಿನವ್ರವ್ರು ಇರೋಕ್ಕೆ ಸಾಧ್ಯ ಇಲ್ಲ. ಅವ್ರ ಹೆಸರುಗಳು ಕೂಡ ಯಾವುದೂ ಬರ್ತಾ ಇಲ್ಲ. ಅದರಿಂದ ಇದರಲ್ಲಿ SC ST ಎಷ್ಟು ಜನ, ಬ್ಯಾಕ್ವರ್ಡ್ ಕ್ಲಾಸ್ ಎಷ್ಟು ಜನ, ಟ್ರೈಬ್ ಎಷ್ಟು ಜನ, ಮೈನಾರಿಟೀಸ್ ಎಷ್ಟು ಜನ, ಇದನ್ನು ಕೂಡ ಲೆಕ್ಕ ಮಾಡಬೇಕಾಗತ್ತೆ. ಅದು 11 ಬಾಲಕಿಯರು, ಅವರು ಎಷ್ಟು ಜನ ಅಂದರೆ ಪೋಕ್ಸೋ ಆ್ಯಕ್ಟಲ್ಲಿ ಎಷ್ಟು ಬರುತ್ತೆ, SC ST ಆ್ಯಕ್ಟಲ್ಲಿ ಎಷ್ಟು ಬರುತ್ತೆ, ಪೋಕ್ಸೋ ಬಂದ್ರೇನೋ, SC ST ಬಂದ್ರೇನೋ, ಯಾವುದು ಬಂದ್ರೇನೋ ಜೊತೆಯಲ್ಲಿ 376 ಬರಬೇಕಾಗತ್ತೆ. ಅಂದರೆ ಎಷ್ಟು ಮೊಕದ್ದಮೆ 300 ಇದು ಒಂದು ಪಾಠ ಕಲಿಸ್ಬೇಕು. ಇಲ್ಲಾಂದರೆ ಏನಾಗ್ಬಿಟ್ಟಿದೆ ಅಂದರೆ ಎಲ್ಲ ಅವ್ರವರು ಅಧಿಕಾರಕ್ಕೆ ಬಂದು ಹಣ ಮಾಡಿಬಿಟ್ರೆ, ಐಷಾರಾಮಿ ಜೀವನ ಹಾಕಿ ಬಂದುಬಿಟ್ರೆ, ಎಲ್ಲ ಮಹಾಪ್ರಭುಗಳು ಆಗಿಬಿಟ್ಟು ರಾಜರ ಥರ ಬಾಳಕ್ಕೆ ಶುರು ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವದಲ್ಲಿ ಇಂಥ ವಿಷಯಕ್ಕೆ ಜಾಗ ಇಲ್ಲ. ಆದರೆ ಭಾರಿ ದುರಂತ ಇದು. ನಮ್ಮ ರಾಜ್ಯಕ್ಕೆ ಮಾತ್ರ ಕೆಟ್ಟ ಹೆಸರಲ್ಲ, ನಮ್ಮ ಊರಿಗೆ ಮಾತ್ರ ಕೆಟ್ಟ ಹೆಸರಲ್ಲ, ಇಡೀ ದೇಶಕ್ಕೆ ಕೆಟ್ಟ ಹೆಸರು. ಈ 21ನೇ ಶತಮಾನದಲ್ಲಿ ಈ ಥರ ರಾಜಕೀಯ ವ್ಯಕ್ತಿಗಳು ಇದ್ದಾರೆ, ಈ ಥರ MPಗಳಿದ್ದಾರೆ, MLAಗಳು, ಮಂತ್ರಿಗಳಿದ್ದಾರೆ. ಅಂದರೆ ಇದು ಇಲ್ಲಿ ಮಾತ್ರ ಅಲ್ಲ, ತಮಿಳ್ನಾಡಲ್ಲಿ OPS ಅಂದು ಒಂದು ಚೀಫ್ ಮಿನಿಸ್ಟರ್, ಅವ್ರ ಮಗನೂ ಇದನ್ನೇ ಮಾಡಿದ್ದಾನೆ. ಪೊಲ್ಲಾಚಿನಲ್ಲಿ ಇದೇ ನಡೆದಿದ್ದೆ, ಯುನಾವಾದಲ್ಲಿ ಇದೇ ನಡೆದಿದ್ದೆ, ಅತ್ರಾಸಲ್ಲಿ ನಡೆದಿದ್ದೆ, ಕಾಶ್ಮೀರಲ್ಲಿ ಅದು ನಡೆದಿದೆ. 2002 ಗುಜರಾತಲ್ಲಿ, ಅಹಮದಾಬಾದಲ್ಲಿ ಸಾವಿರಾರು ಅಲ್ಪಸಂಖ್ಯಾತರು ಹೆಣ್ಣುಮಕ್ಕಳಿಗೆ ಈ ವಿಚಾರಗಳು ನಡೆದಿದೆ. ಇದೇ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಎಲ್ಲ ಕಡೆ ಕೂಡ ನಡೀತಾ ಇದೆ. ಇಡೀ ದೇಶದಲ್ಲಿ ಕಳೆದ 10 ಈ ಮಹಿಳೆಯರ ಮೇಲೆ ದೌರ್ಜನ್ಯ, ಅತ್ಯಾಚಾರ, ಹಿಂಸಾಚಾರ ಇದು ಜಾಸ್ತಿ ಆಗಿಬಿಟ್ಟಿದೆ. ಕ್ರೈಮ್ ರೇಟ್ ಜಾಸ್ತಿ ಇನ್ಕ್ರೀಸ್ ಆಗ್ತಾ ಇದೆ. ಇದಕ್ಕೆ ಯಾರು ಕಾರಣ? ಸೆಂಟ್ರಲ್ ಗೌರ್ಮೆಂಟಾ, ಸ್ಟೇಟ್ ಗೌರ್ಮೆಂಟಾ, ಯಾ ಸಿದ್ಧಾಂತ ಇದಕ್ಕೆ ಒಳಪಟ್ಟಿದೆ? ಇದು ರಾಜಕೀಯ ಕೂಡ, ಲೀಗಲ್ ಕೂಡ. ಇದನ್ನು ಸರಿಯಾಗಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರೋ ಅವರು ಹೊರಗಡೆ ಇರೋಕ್ಕೆ ನಾಲಾಯ್ಕು. ಅವರು ಪರಪ್ಪನ ಅಗ್ರಹಾರದಲ್ಲಿ ರಾಂಗ್ ಸಿಂಗಲ್ ಸೆಲ್ಲಲ್ಲಿ ಇರಬೇಕೆಂದು ನಾನು ಇದನ್ನು ಹೇಳ್ತಾ ಇದ್ದೀನಿ. ಬೇರೆ